Hi, good afternoon. Welcome to my class. In the previous class, we discussed about the concept techniques of scientific management. ವೈಜ್ಞಾನಿಕ ನಿರ್ವಹಣೆಯ ತಂತ್ರಗಳ ಬಗ್ಗೆ ನಾವು ಅಧ್ಯಯನ ಮಾಡ್ತಾ ಇದ್ವಿ. ಸೊ ವೈಜ್ಞಾನಿಕ ನಿರ್ವಹಣೆ ತಂತ್ರಗಳು ಯಾವುವು ಅಂತಂದ್ರೆ, ಒಂದು ಕಾರ್ಯಾತ್ಮಕ ಮೇಲ್ವಿಚಾರಕತ್ವ ಅಂದ್ರೆ ಫಂಕ್ಷನಲ್ ಫೋರ್ಮನ್ಶಿಪ್, ಸೆಕೆಂಡ್ ಒನ್ ಇಸ್ ಕೆಲಸದ ಸಿಸ್ಟೀಕರಣ ಮತ್ತು ಸರಳೀಕರಣ, ಸ್ಟ್ಯಾಂಡರ್ಡೈಸೇಷನ್ ಅಂಡ್ ಸಿಂಪ್ಲಿಫಿಕೇಶನ್ ಆಫ್ ವರ್ಕ್, ವಿಧಾನ ಅಧ್ಯಯನ ಮೆಥಡ್ ಸ್ಟಡಿ, ಸಮಯದ ಅಧ್ಯಯನ ಟೈಮ್ ಸ್ಟಡಿ, ಆಯಾಸದ ಅಧ್ಯಯನ ಫಟಿಕ್ ಸ್ಟಡಿ, ಅಂಡ್ ಚಲನೆಯ ಅಧ್ಯಯನ ಮೋಷನ್ ಸ್ಟಡಿ, ಲಾಸ್ಟ್ ಒನ್ ಇಸ್ ವಿಭೇದಾತ್ಮಕ ಕಾರ್ಯಾಧಾರಿತ ಕೂಲಿ ಪದ್ಧತಿ, ಡಿಫರೆನ್ಷಿಯಲ್ ಪೀಸ್ ರೇಟ್ ಸಿಸ್ಟಮ್. ಸೊ ಇಷ್ಟು ಕೂಡ ಟೆಕ್ನಿಕ್ಸ್ ಆಫ್ ಸೈಂಟಿಫಿಕ್ ಮ್ಯಾನೇಜ್ಮೆಂಟ್ ಅಥವಾ ವೈಜ್ಞಾನಿಕ ನಿರ್ವಹಣೆ ತಂತ್ರಗಳು ಅಂತ ಕರೀಬಹುದು. ಸೊ ಇನ್ನ ಪ್ರೀವಿಯಸ್ ಕ್ಲಾಸ್ ಬಗ್ಗೆ ನಾವು ಕಾರ್ಯಾತ್ಮಕ ಮೇಲ್ವಿಚಾರಕತ್ವ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ನಾವು ಅಧ್ಯಯನ ಮಾಡ್ತಾ ಇದ್ವಿ. ಸೊ ಹಿಯರ್ ವಾಟ್ ಈಸ್ ಫಂಕ್ಷನಲ್ ಫೋರ್ಮನ್ಶಿಪ್? ಸೊ ಹಿಯರ್ ಟೇಲರ್ ಅಡ್ವೊಕೇಟೆಡ್ ಸಪರೇಷನ್ ಆಫ್ ಪ್ಲಾನಿಂಗ್ ಅಂಡ್ ಎಕ್ಸಿಕ್ಯೂಟಿವ್ ಫಂಕ್ಷನ್. ಅಂದ್ರೆ ಇಲ್ಲಿ ಟೇಲರ್ ಅವರ ಪ್ರಕಾರ ಏನಪ್ಪಾ ಅಂದ್ರೆ, ಯೋಜಿಸುವಿಕೆ ಮತ್ತು ಜಾರಿಗೊಳಿಸುವಿಕೆ ಕಾರ್ಯಗಳನ್ನ ಬೇರೆಯಾಗಿಸಬೇಕು, ಪ್ರತ್ಯೇಕಿಸಬೇಕು ಅಂತ ಅವರು ವಾದಿಸ್ತಾರೆ. ಸೊ ಇದಕ್ಕೆ ನಾವೇನಂತೀವಿ, ಕಾರ್ಯಾತ್ಮಕ ಮೇಲ್ವಿಚಾರಕತ್ವ ಅಂತ ಹೇಳ್ಬೋದು. ಅಂದ್ರೆ ಟೇಲರ್ ಅವರ ಪ್ರಕಾರ ಯೋಜಿಸುವಿಕೆಯ ಒಂದು ಕಾರ್ಯವನ್ನ ಮತ್ತು ಉತ್ಪಾದನಾ ಕಾರ್ಯವನ್ನ ಎರಡನ್ನೂ ಕೂಡ ಏನ್ ಮಾಡ್ತಾರೆ, ಅವರು ಡಿವೈಡ್ ಮಾಡ್ತಾರೆ, ಸಪರೇಟ್ ಮಾಡ್ತಾರೆ. ಸೊ ಆ ಒಂದು ವಿಧಾನ ಏನಪ್ಪ, ಅದಕ್ಕೆ ನಾವು ಕಾರ್ಯಾತ್ಮಕ ಮೇಲ್ವಿಚಾರಕತ್ವ ಅಂತ ಕರಿಬಹುದು. ಸೊ ಹಾಗಾಗಿ ಟೇಲರ್ ಅವರ ಪ್ರಕಾರ ಯೋಜಿಸುವಿಕೆ ಮತ್ತು ಉತ್ಪಾದನಾ ಕಾರ್ಯವನ್ನ ಅಥವಾ ಯೋಜಿಸುವಿಕೆ ಮತ್ತು ಜಾರಿಗೊಳಿಸುವಿಕೆ ಕಾರ್ಯವನ್ನ ಬೇರೆಯಾಗಿಸಬೇಕು ಅಂತ ಅವರು ವಾದ ಮಾಡ್ತಾರೆ. ಇಲ್ಲಿ ಕಾರ್ಖಾನೆ ಮೇಲ್ವಿಚಾರಕ, ಸೊ ಕಾರ್ಖಾನೆ ಮೇಲ್ವಿಚಾರಕ ಎಲ್ಲಾ ಕೆಲಸಗಳನ್ನು ಕೂಡ ಒಬ್ಬನಿಗೆ ಮಾಡಲಿಕ್ಕೆ ಸಾಧ್ಯವಿಲ್ಲ. ಸೊ ಒಬ್ಬ ಉತ್ತಮವಾದಂತಹ ಮೇಲ್ವಿಚಾರಕ ಸಾಕಷ್ಟು ಒಳ್ಳೆಯ ಗುಣಲಕ್ಷಣಗಳನ್ನು ಹೊಂದಿರಬೇಕು. ಅವನು ಬುದ್ಧಿವಂತಿಕೆಯನ್ನು ಹೊಂದಿರಬೇಕು, ಶಿಕ್ಷಣವನ್ನು ಹೊಂದಿರಬೇಕು, ಧೈರ್ಯವನ್ನು ಹೊಂದಿರಬೇಕು, ಸಮಯೋಚಿತ ಪ್ರಜ್ಞೆಯನ್ನು ಹೊಂದಿರಬೇಕು, ಉತ್ತಮ ಆರೋಗ್ಯವನ್ನು ಹೊಂದಿರಬೇಕು. ಸೊ ಈ ಎಲ್ಲಾ ಲಕ್ಷಣಗಳು, ಎಲ್ಲಾ ಗುಣಲಕ್ಷಣಗಳು ಒಬ್ಬ ವ್ಯಕ್ತಿಯಲ್ಲಿ ಕಾಣಲಿಕ್ಕೆ ಸಾಧ್ಯ ಇಲ್ಲ. ಒಬ್ಬ ವ್ಯಕ್ತಿ ಈ ಎಲ್ಲಾ ಗುಣಲಕ್ಷಣಗಳನ್ನು ಹೊಂದಲು ಕೂಡ ಸಾಧ್ಯವಿಲ್ಲ. ಹಾಗಾಗಿ ಟೇಲರ್ ಅವರು ಈ 8 ಜನ ಪರಿಣಿತರನ್ನ ಏನ್ ಮಾಡ್ತಾರೆ, 8 ಜನ ಪರಿಣಿತರ ಬಗ್ಗೆ ಇಲ್ಲಿ ಪ್ರಸ್ತಾಪ ಮಾಡ್ತಾರೆ ಅಂತ ಹೇಳಬಹುದು. ಸೊ ಇಲ್ಲಿ ಕಾರ್ಖಾನೆ ಮೇಲ್ವಿಚಾರಕ, ಕಾರ್ಖಾನೆ ಮೇಲ್ವಿಚಾರಕನ ಕೈ ಕೆಳಗೆ ಇಲ್ಲಿ 20 ವ್ಯಕ್ತಿಗಳು ಬರ್ತಾರೆ, 20 ಸಿಬ್ಬಂದಿಗಳು. ಸೊ ಒಬ್ಬ ಯೋಜಿಸುವಿಕೆಯ ಅಧಿಕಾರಿ ಮತ್ತು ಇನ್ನೊಬ್ಬ ಉತ್ಪಾದನಾ ಅಧಿಕಾರಿ. ಸೊ ಪ್ಲಾನಿಂಗ್ ಇನ್ಚಾರ್ಜ್ ಅಂಡ್ ಪ್ರೊಡಕ್ಷನ್ ಇನ್ಚಾರ್ಜ್. ಸೊ ಇಲ್ಲಿ ಅಂಡರ್ ದ ಪ್ಲಾನಿಂಗ್ ಇನ್ಚಾರ್ಜ್, ಸೊ ಪ್ಲಾನಿಂಗ್ ಇನ್ಚಾರ್ಜ್ ನ ಕೈ ಕೆಳಗೆ ಮತ್ತೆ 4 ಜನ ಏನ್ ಮಾಡ್ತಾರೆ, ಕೆಲಸವನ್ನ ಮಾಡ್ತಾರೆ. ಸೂಚನಾ ಪತ್ರ ಗುಮಾಸ್ತ, ಮಾರ್ಗ ಗುಮಾಸ್ತ, ಅವಧಿ ಮತ್ತು ವೆಚ್ಚ ಗುಮಾಸ್ತ, ಶಿಸ್ತು ಪಾಲಕ. ಅದೇ ರೀತಿಯಾಗಿ ಅಂಡರ್ ದ ಪ್ರೊಡಕ್ಷನ್ ಇನ್ಚಾರ್ಜ್ ದೇರ್ ವೇರ್ ಆ 4 ಪರ್ಸನ್, ಯಾರಪ್ಪ ಅಂದ್ರೆ ಸ್ಪೀಡ್ ಬಾಸ್, ಯಂಗ್ ಬಾಸ್, ರಿಪೇರ್ ಬಾಸ್ ಅಂಡ್ ಇನ್ಸ್ಪೆಕ್ಟರ್. ಸೊ ಇವರು ಕೂಡ 4 ಜನ ಉತ್ಪಾದನಾ ಅಧಿಕಾರಿ ಕೈ ಕಟ್ಟಿ ಕೆಲಸವನ್ನ ಮಾಡ್ತಾರೆ. ಹಾಗಾದ್ರೆ ಸೂಚನಾ ಪತ್ರ ಗುಮಾಸ್ತನ ಕೆಲಸ ಏನಪ್ಪ ಅಂತಂದ್ರೆ, ಸೂಚನೆಗಳನ್ನ ಕೊಡುವಂಥದ್ದು. ಅಂದ್ರೆ ವರ್ಕರ್ಸ್ ಕಾರ್ಮಿಕರಿಗೆ ಸೂಚನೆಗಳನ್ನ ನೀಡುವಂಥದ್ದು. ಸೊ ಪ್ರೊವೈಡಿಂಗ್ ಇನ್ಸ್ಟ್ರಕ್ಷನ್ ಟು ವರ್ಕರ್ಸ್, ಸೊ ಅದು ಅವರ ಕೆಲಸವಾಗಿರುತ್ತೆ. ಸೊ ಈಗ ಮಾರ್ಗಮಾಸ್ತನ ಕೆಲಸ ಏನಪ್ಪ ಅಂತಂದ್ರೆ, ಸ್ಪೆಸಿಫೈ ದ ರೂಟ್ ಆಫ್ ಪ್ರೊಡಕ್ಷನ್, ಉತ್ಪಾದನಾ ಮಾರ್ಗವನ್ನ ನಿಗದಿಪಡಿಸುವುದು ಇವರ ಕೆಲಸವಾಗಿರುತ್ತೆ. ಮಾರ್ಗಮಾಸ್ತನ ಕೆಲಸ ಉತ್ಪಾದನಾ ಮಾರ್ಗವನ್ನ ನಿಗದಿಪಡಿಸುವುದು. ಅವಧಿ ಮತ್ತು ವೆಚ್ಚ ಗುಮಾಸ್ತನ ಕೆಲಸ ಏನಪ್ಪ ಅಂತಂದ್ರೆ, ಪ್ರಿಪರೇಷನ್ ಆಫ್ ಕಾಸ್ಟ್ ಅಂಡ್ ಟೈಪ್ ಶೀಟ್, ಅಂದ್ರೆ ಇಲ್ಲಿ ಅವಧಿ ಮತ್ತು ವೆಚ್ಚ ಪಟ್ಟಿಯನ್ನ ತಯಾರಿಸುವುದು ಇವನ ಕೆಲಸವಾಗಿರುತ್ತೆ. ಶಿಸ್ತು ಪಾಲಕರ ಕೆಲಸ ಏನಪ್ಪ ಅಂದ್ರೆ, ಎನ್ಶೂರ್ ದ ಡಿಸಿಪ್ಲಿನ್, ಅಂದ್ರೆ ಒಂದು ಶಿಸ್ತನ್ನ ಕಾಪಾಡುವಂಥದ್ದು, ಶಿಸ್ತನ್ನ ಕಾಯ್ದುಕೊಳ್ಳುವಂಥದ್ದು ಅವರ ಕೆಲಸವಾಗಿರುತ್ತೆ. ನೆಕ್ಸ್ಟ್ ಅಂಡರ್ ದ ಪ್ರೊಡಕ್ಷನ್ ಇನ್ಚಾರ್ಜ್, ಅಲ್ಲಿ ಕೂಡ 4 ಜನ ಪರ್ಸನಲ್ಸ್ ಬರ್ತಾರೆ. ಅದರಲ್ಲಿ ಫಸ್ಟ್ ಒನ್ ಇಸ್ ಸ್ಪೀಡ್ ಬಾಸ್. ಸೊ ಸ್ಪೀಡ್ ಬಾಸ್ ನ ಕೆಲಸ ಏನಪ್ಪ ಅಂತಂದ್ರೆ, ಟೈಮ್ಲಿ ಅಂಡ್ ಅಕ್ಯುರೇಟ್ ಕಂಪ್ಲೀಷನ್ ಆಫ್ ದ ಜಾಬ್, ಸಕಾಲದಲ್ಲಿ ಸರಿಯಾದ ಕೆಲಸವನ್ನ ಪೂರೈಸುವುದು ಅವರ ಕೆಲಸವಾಗಿರುತ್ತೆ. ಅಂದ್ರೆ ಕೆಲಸವನ್ನ ಸರಿಯಾಗಿ ಮಾಡುವಂಥದ್ದು ಸಕಾಲದಲ್ಲಿ, ಅಂದ್ರೆ ಸರಿಯಾದ ಟೈಮ್ಲಿ ಮಾಡುವಂಥದ್ದು ಅವರ ಕೆಲಸವಾಗಿರುತ್ತೆ. ಸಕಾಲದಲ್ಲಿ ಸರಿಯಾದ ಕೆಲಸವನ್ನ ಪೂರೈಸುವುದು. ಯಂಗ್ ಬಾಸ್ ನ ಕೆಲಸ ಏನಪ್ಪ ಅಂತಂದ್ರೆ, ಯಂತ್ರೋಪಕರಣಗಳಾಗಿರ್ಬೋದು, ಸಲಕರಣೆಗಳಾಗಿರ್ಬೋದು, ಅವುಗಳನ್ನ ಕಾರ್ಮಿಕರು ಪರಿಚಾಲನೆ ಮಾಡಲು ಅವುಗಳನ್ನ ಸಿದ್ಧಪಡಿಸುವುದು. ಅಂದ್ರೆ ಕೀಪಿಂಗ್ ದ ಮಷಿನ್ಸ್ ಆಗಿರ್ಬೋದು, ಟೂಲ್ಸ್ ಆಗಿರ್ಬೋದು, ಇನ್ನ ಪ್ರಾಪರ್ ಕಂಡೀಷನ್ಸ್ ಗಳಲ್ಲಿ ಇರುವಂತದ್ದು. ಈಗ ಯಾವುದೇ ಒಬ್ಬ ವರ್ಕರ್ ಕೆಲಸ, ಯಾವುದೇ ಒಬ್ಬ ಕಾರ್ಮಿಕ ಒಂದು ಯಂತ್ರೋಪಕರಣವನ್ನ ಆಪರೇಟ್ ಮಾಡಬೇಕಾದ್ರೆ ಅದು ಸರಿಯಾದ ವ್ಯವಸ್ಥೆ ಇರಬೇಕು, ಸರಿಯಾಗಿರಬೇಕು. ಸೊ ಅದನ್ನ ನೋಡಿಕೊಳ್ಳುವಂತ ಜವಾಬ್ದಾರಿ ಯಂಗ್ ಬಾಸ್ ನ ಕೆಲಸವಾಗಿರುತ್ತೆ. ಸೊ ಹಾಗಾಗಿ ಅವನ ಮುಖ್ಯ ಕೆಲಸ ಏನಪ್ಪ ಅಂತಂದ್ರೆ, ಕಾರ್ಮಿಕರು ಯಂತ್ರೋಪಕರಣಗಳನ್ನ ಪರಿಚಾಲನೆ ಮಾಡಲಿಕ್ಕೆ ಆ ಒಂದು ಯಂತ್ರೋಪಕರಣಗಳ ಸಾಧನಗಳನ್ನ ಸಿದ್ಧಪಡಿಸುವಂತ ಕೆಲಸವನ್ನ ಇವರು ಮಾಡ್ತಾರೆ. ರಿಪೇರ್ ಬಾಸ್ ನ ಕೆಲಸ ಏನಪ್ಪಾ ಅಂತಂದ್ರೆ, ಪ್ರಾಪರ್ ವರ್ಕಿಂಗ್ ಕಂಡೀಷನ್ಸ್ ಆಫ್ ಮಷಿನರಿ ಆರ್ ಟೂಲ್ಸ್
मटीरियल अंदर ये यंत्रोपकरण आगरबू ये सलकरण आगरबू सो अब समर्पक कार्य निर्वहितो इो सो अ सरिया कार्यस्थित का रिपेर बॉस सो रिपेर बॉस यंत्रोपकरण साधन कार्यस्थित अंदर अरिया कार्य निर्वह स्थित का इंस्पेक्टर के क्वालिटी आफ् वर्क क्वालिटी आफ् वर्क अंदर केस नलस गुणम्व अलते परीक्ष सो इंस्पेक्टर केस ऐनपेलस गुणम्वन परीक्ष ना कार्यक्रम मेलचारक ना का सो लास्ट कार्मिक सो कार्मिक ऐन परणितर बदेश स्वीक सो लास्ट ऑर्डर्स फ्रम एट पर्सनल और एट स्पेशलिस्ट परणितर परणितर ऑर्डर्स आदेश स्वीक सो इिष्ट कार्यात्मक मेलचारक बेहतर परिकल्पने